ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ರಂಜನಿ ಅವರನ್ನ ನಾವು ಸೀರಿಯಲ್ ಅಲ್ಲಿ ನೋಡಿದ್ವಿ ಸಿನಿಮಾಗಳಲ್ಲಿ ನೋಡಿದ್ವಿ ಆದರೆ ಈಗ ಅವರು ಕತೆ ಬರೆದಿದ್ದಾರೆ ಇತ್ತೀಚೆಗೆ ಅವರಿಗೆ ಬರವಣಿಗೆ ತುಂಬ ಆಸಕ್ತಿ ಅಂತ ಅನಿಸುತ್ತೆ ಸೊ ಓನ್ ಆಗಿ ಬುಕ್ ಬರೆದಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಮೇಡಮ್ ನಮಸ್ಕಾರ ಹೇಗಿದ್ದೀರಾ ನಮಸ್ಕಾರ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಆರಾಮ ಆರಾಮ ಮೇಡಮ್ ನಟನೆ ಇತ್ತು ಈಗ ಬರವಣಿಗೆ ನಟನೆ ಜೊತೆಗೆ ಹೇಗೆ ಬರವಣಿಗೆ ಬಗ್ಗೆ ಒಲವು ಬಂದಿದ್ದು ಹೇಗೆ ಅಂತ ಅಂದರೆ ನನಗೆ ಈ ಕ್ಷೇತ್ರಕ್ಕೆ ಬರೋಕ್ಕೆ ನನಗೆ ಸಾಹಿತ್ಯದಲ್ಲಿ ಆಸಕ್ತಿ ಇದ್ದಿದ್ದಕ್ಕೆ ಕಾರಣ ನಂಗೆ ಚಿಕ್ಕ ವಯಸ್ಸಿಂದಾನು ಒಂಥರ ಪುಸ್ತಕ ಓದೋದು ಆಮೇಲೆ ಸ್ಕಿಟ್ ಮಾಡೋದು ಸ್ಕೂಲಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಥವಾ ಲಿಟ್ರರಿ ಡಿಬೇಟು ಹಿಂಗೆ ಒಂಥರ ಹಾಗೆ ಇರ್ತಿದ್ದೆ ಮತ್ತು ಸೀರಿಯಲಲ್ಲಿ ಶುರು ಆದಮೇಲಿಂದ ಇದೆಲ್ಲ ಸ್ವಲ್ಪ ಮಿಸ್ ಆಗ್ತಿತ್ತು ಅಂದರೆ ಬರೀ ಒಂದು ಒಂದು ಏನು ಹೇಳ್ತಾರೆ ಒಂದು ಮುಖ ಮಾತ್ರ ಅದು ಆ್ಯಕ್ಟಿಂಗ್ ಅನ್ನೋದು ಬೇರೆ ಬೇರೆ ಇನ್ನೂ ನನ್ನ ಆಸಕ್ತಿಗಳನ್ನ ನಾನು ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋದಕ್ಕೆ ನನಗೆ ಅವಕಾಶ ಕಡಿಮೆ ಇತ್ತು ಬಟ್ ಇಷ್ಟದೇವತೆ ಅಂತ ಒಂದು ಚಿತ್ರಕಥೆ ಬರೆದೆ ಅಂದರೆ ನಂಗೆ ಬರವಣಿಗೆ ಅದು ನನ್ನ ಇನ್ನೊಂದು ಸ್ವಲ್ಪ ಒಂದು ಚಿಂತನೆಗಳಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಮತ್ತು ಇನ್ನೂ ಕ್ರಿಯೇಟಿವ್ ಆಗಿರೋದಕ್ಕೆ ಅದು ಸಹಾಯ ಮಾಡುತ್ತೆ ಆ್ಯಂಡ್ ಓವರ್ ಆಲ್ ಕೂಡ ನಾವು ಬರಿತಿರುವಾಗ ನಾವು ಬರೀ ನಮ್ಮ ಲೈಫಲ್ಲಿ ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಬಟ್ ಕತೆಗಳು ಬೇರೆ ಜೀವನಗಳು ಬೇರೆಯವರ ಪ್ರತಿಯೊಂದನ್ನು ಯೋಚನೆ ಮಾಡೋಕ್ಕೆ ನಮ್ಮನ್ನ ಒಟ್ಟಾರೆಯಾಗಿ ಒಂದು ಒಳ್ಳೆಯ ವ್ಯಕ್ತಿತ್ವ ನಿರ್ಮಾಣ ಮಾಡುತ್ತೆ ಅನಿಸುತ್ತೆ ಹಾಗಾಗಿ ಬರಿಬೇಕು ಅನಿಸ್ತು ಜೊತೆಗೆ ಈ ಆ್ಯಕ್ಟಿಂಗ್ನ ಒಂದು ಅಡ್ವಾಂಟೇಜ್ ಏನಿದೆ ನಮಗೆ ಸೋಷಿಯಲ್ ಮೀಡಿಯಲ್ಲಿ ತುಂಬ ಜನ ಫಾಲೋವರ್ಸ್ ಇರ್ತಾರೆ ನಾವು ಏನೇ ಮಾಡಿದ್ರು ಅವರು ಅನುಸರಿಸ್ತಾರೆ ಅದು ಬರೀ ಫ್ಯಾಷನ್ನು ಅಥವಾ ಇನ್ನೊಂದು ಆಗ್ದೇ ಈ ಥರ ಕನ್ನಡ ಸಾಹಿತ್ಯ ಪುಸ್ತಕ ನನ್ನ ನೋಡಿ ಒಂದು 10 ಜನ ಆದರೂ ಪುಸ್ತಕ ಓದೋಕ್ಕೆ ಶುರು ಮಾಡಿದರೆ ಅಥವಾ ಈ ಥರದೊಂದು ಸಣ್ಣ ಬೆಳವಣಿಗೆ ಆದರೆ ನನಗೆ ತುಂಬ ಖುಷಿಯಾಗುತ್ತೆ ಅದಕ್ಕೋಸ್ಕರ ಇದು ಶುರುವಾಯಿತು ಬಟ್ ಇದು 2ನೇ ಲಾಕ್ಡೌನಲ್ಲಿ ನಾನು ಸಣ್ಣ ಕತೆಗಳನ್ನ ಬರೆಯೋಕ್ಕೆ ಶುರು ಮಾಡಿದೆ ಅವಧಿ ವೆಬ್ಸೈಟ್ಗೆ ನಾನು ಅದನ್ನು ಬರವಣಿಗೆನ ಅಭ್ಯಾಸ ಮಾಡ್ಕೊಳ್ಳೋಣ ಅಂತ ಶುರು ಮಾಡಿದ್ದು ಆದರೆ ಪ್ರತಿ ವಾರ ಶುಕ್ರವಾರ ಒಂದು ಕತೆ ಬಂದಿದ ತಕ್ಷಣ ಅದಕ್ಕೆ ಬರ್ತಾಯಿದ್ದ ರೆಸ್ಪಾನ್ಸ್ ನೋಡಿದ್ರೆ ತುಂಬ ಜನ ಇದ್ದಾರೆ ಓದಿದ್ರು ಬಟ್ ಅವ್ರಿಗೆ ಏನು ಓದಬೇಕು ಗೊತ್ತಾಗ್ತಾಯಿಲ್ಲ ಯಾವಾಗ ಪುಸ್ತಕ ತೊಗೊಳ್ಬೇಕು ಗೊತ್ತಾಗ್ತಾಯಿಲ್ಲ ಅಂತ ಅನ್ನಿಸ್ತು ಹಾಗಾಗಿ ಆ ಜರ್ನಿ ಇಲ್ಲಿ ತನಕ ಕಂಟಿನ್ಯೂ ಆಗಿ ಬಹುರೂಪಿಯಿಂದ ಪುಸ್ತಕ ಬಿಡುಗಡೆ ಆಗ್ತಿದೆ ಮೇಡಮ್ ಇದು ಕನ್ನಡತಿ ಧಾರಾವಾಹಿ ಆದಮೇಲೆ ನಿಮ್ಮ ಅದು ನಿಮ್ಮ ಬರವಣಿಗೆ ಏನಾದರೂ ಇನ್ಸ್ಪೈರ್ ಮಾಡ್ತಾ ನೀವು ಅದರಲ್ಲಿ ಸೀರಿಯಲ್ ಕೊನೆಯಲ್ಲೆಲ್ಲ ಅರ್ಥ ಹೇಳ್ತೀರಾ ಅದಾಗಿರ್ಬೋದು ತುಂಬ ಇನ್ಸ್ಪೈರ್ ಮಾಡ್ತು ಕನ್ನಡ ಅಭಿಮಾನ ಜಾಸ್ತಿ ಮಾಡ್ತಾ ನಿಮ್ಮಲ್ಲಿನ ಕನ್ನಡ ಅಭಿಮಾನ ಆ ಧಾರಾವಾಹಿ ಜಾಸ್ತಿ ಮಾಡ್ತಾ ಅಂತ ಏನಾದರೂ ಹೌದು ಖಂಡಿತ ಯಾಕಂದರೆ ಬೇರೆ ಯಾವುದೋ ಒಂದು ಕತೆನಲ್ಲೋ ಧಾರಾವಾಹಿನಲ್ಲೋ ಮಾಡಿದ್ರೆ ಈ ಕನ್ನಡದ ವಾತಾವರಣ ಇರ್ತಿರಲಿಲ್ಲ ಒಂದು ಇನ್ನೊಂದು ನನಗೂ ತುಂಬ ಸಾಕಷ್ಟು ಕಲಿಯೋಕೆ ಸಿಗ್ತಿದೆ ನಮ್ಮ ರೈಟರ್ಸ್ ನನ್ನ ಪಾತ್ರವನ್ನು ಬರೀತಾ ಇರೋದು ರೀತಿಲಾಗಿ ನೀವು ಹೇಳಿದಾಗೆ ಸರಿಗನ್ನಡಂ ಗೆಲ್ಗೆನಲಾಗ್ರಿ ತುಂಬ ಕಲಿಯೋದು ಸಿಗುತ್ತೆ ನನಗೆ ಆವಾಗ ಹೌದು ಬರವಣಿಗೆನಲ್ಲಿ ತುಂಬ ಶಕ್ತಿ ಇದೆ ಅದನ್ನು ಮಾಡಬೇಕು ಅನ್ನೋದು ಆ ವಾತಾವರಣ ನನ್ನನ್ನು ಇನ್ನೊಂದು ಸ್ವಲ್ಪ ಪ್ರೇರೇಪಣೆ ಮಾಡಿದೆ ಜೊತೆಗೆ ನಾನು ಬರೆದಿರೋ ಕತೆಗಳನ್ನ ಜನಕ್ಕೆ ಮುಟ್ಟಿಸೋದಕ್ಕೂ ಕೂಡ ಒಂದು ಹೆಜ್ಜೆ ಹತ್ರನೇ ತೊಗೊಂಡೋಗಿದೆ ಅಂತ ಹೇಳ್ಬೋದು ಕನ್ನಡತಿ ಧಾರಾವಾಹಿಗೆ ನಾನು ಕ್ರೆಡಿಟ್ ಕೊಡಲೇಬೇಕು ಕತೆ ಡಬ್ಬಿಯಲ್ಲಿ ಎಷ್ಟು ಕತೆಗಳಿದ್ದಾವೆ ಮತ್ತು ಅದರ ಸ್ಪೆಷಾಲಿಟಿಗಳ ಬಗ್ಗೆ ಹೇಳೋದಾದರೆ ಬುಕ್ಕಿನ ಬಗ್ಗೆ ಒಟ್ಟು 14 ಕತೆಗಳಿದೆ ಸ್ಪೆಷಾಲಿಟಿ ಅಂತಂದರೆ ಇನ್ನೂ ಕಲಿತಾ ಇರೋಳು ಬರೆದಿರೋದೇ ಸ್ಪೆಷಾಲಿಟಿ ಅಂತ ಅಂದ್ಕೊಳ್ಳಿ ಅಂದರೆ ಬೇರೆ ಬೇರೆ ಎಲ್ಲ ಪ್ರತಿಯೊಂದು ಕತೆನೂ ಬೇರೆ ವಿಷಯದಲ್ಲೇ ಇದೆ ಆದರೆ ಒಂದು ಕಾಮನಾಲಿಟಿ ಹೇಳ್ಬೋದು ಅಂದರೆ ಒಂದು ಎಮೋಷನ್ ಖಂಡಿತವಾಗೂ ಇರುತ್ತೆ ಪ್ರತಿಯೊಂದು ಕತೆನೂ ಈಗ ಫಾರ್ ಎಕ್ಸಾಂಪಲ್ ಕ್ಯಾಬ್ ವಿ ಮೆಟ್ ಅಂತ ತಗೊಂಡ್ರೆ ತನ್ನ ಕನಸುಗಳ ದಾರಿ ಹತ್ತಿರೋ ಹುಡುಗಿಗೆ ಅವಳಿಗೆ ಯು ಎಸ್ಗೆ ಹೋಗಬೇಕಾಗಿರುತ್ತೆ ಬಟ್ ತುಂಬ ಸಮಸ್ಯೆ ಇರುತ್ತೆ ಫ್ಯಾಮಿಲಿ ಅಥವಾ ಅವಳ ಬಾಯ್ ಫ್ರೆಂಡ್ ಈ ಥರ ಅವಳು ಕನಸ ಅಥವಾ ಪ್ರೀತಿನ ಅಥವಾ ತನ್ನವರ ಅನ್ನೋ ಒಂದು ಡೈಲಮಲ್ಲಿ ಇರ್ತಾಳೆ ಆಗ ಅದು ಅವಳಿಗೆ ಯಾರೋ ಒಬ್ಬ ಸಿಕ್ಕು ಒಬ್ಬ ಅಂತಂದರೆ ಅವ್ರ ಕ್ಯಾಬ್ ಡ್ರೈವರ್ ಹೀಗೆ ಅಂದರೆ ಅವರವರ ಕನಸುಗಳು ಆಮೇಲೆ ಪ್ರೀತಿ ಅಥವಾ ಊರು ಬಿಟ್ಟು ಬೆಂಗಳೂರಿಗೆ ಬಂದು ತನ್ನ ಊರನ್ನ ಮಿಸ್ ಮಾಡ್ಕೊಳ್ತಾ ಇದ್ದವರು ಅಥವಾ ತಂದೆ ತಾಯಿ ಎಮೋಷನ್ಸು ಈ ಎಮೋಷನ್ನ ನಾನು ಕನೆಕ್ಟ್ ಮಾಡೋಕೆ ಟ್ರೈ ಮಾಡಿದ್ದೀನಿ ಇಷ್ಟ ಆಗತ್ತೆ ಅಂದ್ಕೊಂಡಿದ್ದೀನಿ ಬರವಣಿಗೆ ಜೊತೆಗೆ ನಟನೆ ಕೂಡ ಸಾಕ್ತಾ ಇದೆ ಸೊ ಸಿನಿಮಾಗಳ ಬಗ್ಗೆ ಯಾವ್ಯಾವ ಸಿನಿಮಾ ನೆಕ್ಸ್ಟ್ ಪ್ರಾಜೆಕ್ಟ್ಗಳ ಬಗ್ಗೆ ಹೇಳೋದಾದರೆ ನನ್ನ ಟಕ್ಕರ್ ಸಿನಿಮಾ ರಿಲೀಸ್ಗೆ ಕಾಯ್ತಾ ಇದೆ ಈಗ ಕೋವಿಡ್ನಿಂದಾಗಿ ಇಷ್ಟು ದಿನ ಅದು ತಡ ಆಗಿತ್ತು ಮತ್ತು ಈಗ ಕ್ಷಮಿಸಿ ನಿಮ್ಮ ಖಾತೆಯಲ್ಲಿ ಹಣವಿಲ್ಲ ಅಂತ ದಿಗಂತ ಅವ್ರ ಜೊತೆ ಒಂದು ಸಿನಿಮಾ ಬರ್ತಾ ಇದೆ ಆಮೇಲೆ ಆದ್ದರಿಂದ ಅಂತ ಜಯತೀರ್ಥ ಸರ್ದು ಒಂದು ಆ್ಯಂಥಾಲಜಿ ನಾ ಕನ್ನಡದ ಖ್ಯಾತ 5 ನಿರ್ದೇಶಕರು ಮಾಡ್ತಾ ಇರೋದು ಅದೊಂದು ಬಾಕಿ ಇದೆ ಈಗೆಲ್ಲ ಜನರು ವಾಪಸ್ ಥಿಯೇಟ್ರಿಗೆ ಬರೋಕ್ಕೆ ಶುರು ಮಾಡಿದ್ಮೇಲೆ ಮಾಡಬೇಕು ಈಗ ಮೊನ್ನೆ ತಾನೇ ಹಕುನಾ ಮಟಾಟ ಅಂತ ಒಂದು ವಿಜಯ ರಾಘವೇಂದ್ರ ಸರ್ ಜೊತೆ ಒಂದು ವೆಬ್ ಸಿರೀಸ್ ಮಾಡಿದೆ ನಡೀತಾ ಇದೆ ಅಂದರೆ ನಟನೆ ಕೂಡ ಥ್ಯಾಂಕ್ಫುಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಬರ್ತಾ ಇದೆ ಥ್ಯಾಂಕ್ ಯು ಮೇಡಮ್ ನಿಮ್ಮ ಬರವಣಿಗೆ ನಟನೆ ಎರಡೂ ಕೂಡ ಇದೇ ರೀತಿ ಸಾಗಲಿ ಒಳ್ಳೇದಾಗಲಿ ಮೇಡಮ್ ಥ್ಯಾಂಕ್ ಯು ನಿಮಗೂ ಕೂಡ ಆಲ್ ದ ಬೆಸ್ಟ್ ನಿಮ್ಮ ಚಾನಲ್ಗೂ ಹಾಯ್ ನಾನು ರಂಜನಿ ರಾಘವನ್ ಒಳ್ಳೊಳ್ಳೆ ಮಾಹಿತಿಗಾಗಿ ಒಳ್ಳೆ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ